ಮನುಷ್ಯನಿಗೆ ಇರುವ ಈ ಜೈವಿಕವಾದ ನೆಲೆಯಲ್ಲಿರ್ತಕ್ಕಂಥ ಈ ಯೂನಿವರ್ಸಲ್ ಗ್ರಾಮರ್ ಅಂತ ಏನು ಹೇಳ್ತೀವಿ ಅದು ಭಾಷೆಯಾಗಿ ರೂಪುಗೊಳ್ತದೆ ಒಂದು ಭಾಷೆಯಾಗಿ ರೂಪುಗೊಳ್ತದೆ ಅಥವಾ ಹಲವು ಭಾಷೆಗಳಾಗಿ ರೂಪುಗೊಳ್ಳಬಹುದು ಪರಿಸರಕ್ಕೆ ಅನುಗುಣವಾಗಿ ಪರಿಸರದಲ್ಲಿ ಸಿಗುವ ಕೆಲವು ಸಾಮಗ್ರಿಗಳಿಗೆ ಅನುಗುಣವಾಗಿ ಒಂದರ ನೀವು ಕನ್ನಡ ಮಾತಾಡುವ ಪರಿಸರದಲ್ಲಿದ್ದರೆ ಅದು ಕನ್ನಡ ಆಗ್ಬೋದು ಸ್ವಾಹಿಲಿ ಮಾತಾಡುವ ಪರಿಸರದಲ್ಲಿದ್ದರೆ ಸ್ವಾಹಿಲಿ ಆಗ್ಬೋದು ಜರ್ಮನ್ ಮಾತಾಡುವ ಪರಿಸರದಿರೋದರೆ ಜರ್ಮನ್ ಆಗ್ಬೋದು ಅದು ಏಕಕಾಲಕ್ಕೆ ಎರಡು ಭಾಷೆಗಳ ನಾಡೋ ಪರಿಸರದಲ್ಲಿದ್ದರೆ ಮಗುವಿಗೆ ಎರಡು ಭಾಷೆಗಳು ಕೂಡ ಬರ್ಬೋದು ನಾವು ಸಾಮಾನ್ಯವಾಗಿ ಸಾಮಾನ್ಯ ತಿಳುವಳಿಕೆ ಅದು ಕಾಮನ್ ಜನರ ನಂಬಿಕೆ ಏನು ಅಂತಂದರೆ ಒಂದು ಮಗುವಿಗೆ ಏಕಕಾಲಕ್ಕೆ ಒಂದು ಭಾಷೆಯನ್ನು ಮಾತ್ರ ಕಲಿಯೋ ಅವಕಾಶ ಇದ್ದರೆ ಒಳ್ಳೆಯದು ಒಂದಕ್ಕಿಂತ ಹೆಚ್ಚು ಭಾಷೆ ಇದ್ದರೆ ಗೊಂದಲ ಆಗ್ತದೆ ಅಂತ ಬಟ್ ವಸ್ತುಸ್ಥಿತಿ ಹಾಗಿಲ್ಲ ಅದು ಏಕಕಾಲಕ್ಕೆ ಮಗು ನಾನು ಹೇಳಿದೆ ಅವಧಿಯೊಳಗಡೆ ಹದಿನೆಂಟು ತಿಂಗಳಿಂದ ಮೂವತ್ತಾರು ತಿಂಗಳವರೆಗೆ ಅಥವಾ ಇನ್ನು ಸ್ವಲ್ಪ ಹೇಳೋದಾದರೆ ಮಗುವಿಗೆ ಇನ್ನು ಸ್ವಲ್ಪ ವಯಸ್ಸಾಗುವವರಿಗೆ ಎಷ್ಟು ಭಾಷೆಗಳನ್ನಾಗಿರೂ ಪರಿವರ್ತನೆಗೊಳ್ಳುವ ಸಾಮರ್ಥ್ಯ ಆ ಯು ಜಿಗೆ ಇರ್ತದೆ ಅಂದರೆ ಯು ಜಿ ಅಂತಕ್ಕಂಥದ್ದು ಅದು ಯೂನಿವರ್ಸಲ್ ಗ್ರಾಮರ್ ಅಂತಕ್ಕಂಥದ್ದು ಈ ರೀತಿಯ ಭಾಷೆಯನ್ನಾಗಿ ರೂಪುಗೊಳ್ಳುವ ರೂಪ ರೂಪುಗೊಳ್ಳೋದಕ್ಕೆ ಬೇಕಾಗಿರುವ ಮೂಲ ಸಾಮಗ್ರಿ ಅದಕ್ಕೆ ಇನ್ನೊಂದು ಪೂರಕವಾದ ಸಂಗತಿಯನ್ನು ಆತ ಹೇಳ್ತಾನೆ ಅಂದರೆ ಮಗುವಿನ ಮೆದುಳಿನಲ್ಲಿ ಈ ಯೂನಿವರ್ಸಲ್ ಗ್ರಾಮರ್ ಒಂದು ಭಾಷೆಯಾಗಿ ಪರಿವರ್ತನೆ ಆಗೋದಕ್ಕೆ ಬೇಕಾಗಿರೋ ಒಂದು ಡಿವೈಸ್ ಇದೆ ಅಂದ್ಕೊಂಡು ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್ ಅಂತ ಹೇಳ್ತಾನೆ ಎಲ್ ಇ ಡಿ ಲ್ಯಾಡ್ ಅಂತ ಹೇಳ್ತಾನೆ ಈ ಲ್ಯಾಡ್ ಏನು ನೆರವು ಮಾಡ್ತದೆ ಅಂತಂದರೆ ಜಗತ್ತಿನಿಂದ ಕೆಲವು ಸಿಗುವ ಸಾಮಗ್ರಿಗಳೇನಿವೆ ಅದು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿರ್ಬೋದು ಆ ಸಾಮಗ್ರಿಗಳನ್ನು ಬಳಸಿಕೊಂಡು ಯು ಜಿಯಲ್ಲಿರುವ ಅನಂತ ಸಾಧ್ಯತೆ ಇರುವ ಒಂದು ಭಾಷೆಗಳಲ್ಲಿ ಒಂದು ಭಾಷೆಯನ್ನಾಗಿ ಅದನ್ನ ರೂಪುಗೊಳಿಸೋದಕ್ಕೆ ಪ್ರಯತ್ನ ಇರ್ತದೆ ಇದಕ್ಕೆ ಬೇಕಾಗಿರೋ ಒಂದು ತತ್ವವನ್ನು ಆತ ಸುಮಾರು ಎಂಬತ್ತಾರರ ನೈನ್ಟೀನ್ ಏಯ್ಟಿ ಸಿಕ್ಸ್ ಸುಮಾರಲ್ಲಿ ಮಂಡಿಸ್ತಾ ಅದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಅನ್ನೋ ತತ್ವ ಅದು ನಾನಿಲ್ಲಿ ವಿವರಿಸೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಜಗತ್ತಿನ ಎಲ್ಲ ಭಾಷೆಗಳಿಗೂ ಸಮಾನವಾದ ಲಕ್ಷಣಗಳಿರುವ ಹಾಗೆ ವ್ಯತ್ಯಾಸಗಳೇನಿವೆ ಪ್ರತಿಯೊಂದು ಭಾಷೆಯೂ ಆ ವ್ಯತ್ಯಾಸಗಳು ಕೂಡ ಅನಂತವಾಗಿಲ್ಲ ಅವುಗಳು ದೆಲ್ಲೆ ಕೆಲವು ಪ್ಯಾರಾಮೀಟರ್ಸ್ ಒಳಗಡೆ ಇರ್ತದೆ ಕೆಲವು ಬಗೆಯ ವ್ಯತ್ಯಾಸಗಳನ್ನು ನೀವು ಇಲ್ಲಿ ರೂಪುಗೊಳಿಸೋದಕ್ಕೆ ಸಾಧ್ಯವಿದೆ ಆ ಪ್ಯಾರಾಮೀಟರ್ ಸೆಟ್ಟಿಂಗ್ ಅಂತೇನಿದೆ ಆ ಪ್ಯಾರಾಮೀಟರ್ ಸೆಟ್ಟಿಂಗ್ಗೆ ಈ ಲ್ಯಾಡ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ ಇನ್ನೊಂದು ಸಮಸ್ಯೆ ಸಾಮಾನ್ಯವಾಗಿ ಭಾಷೆಯನ್ನು ಸಮಾಜದಲ್ಲಿ ನಾವು ಬಳಸ್ತಾ ಇರಬೇಕಾದಾಗ ಒಂದು ಸಮಸ್ಯೆ ಮೇಲಿನ ಮೇಲೆ ಕಾಣಿಸ್ಕೊಳ್ತದೆ ಉದಾಹರಣೆಗೆ ಭಾಷೆಯಲ್ಲಿ ತಪ್ಪುಗಳು ಯಾಕಾಗುತ್ತವೆ ಭಾಷೆಯನ್ನು ಬಳಸುವಾಗ ತಪ್ಪುಗಳಾಗುತ್ತವೆ ಯಾಕೆ ಭಾಷೆಯಲ್ಲಿ ತಪ್ಪುಗಳು ಅಂತಂದರೆ ಎರಡು ಥರ ಇರ್ತದೆ ಒಂದು ರಾಚನಿಕವಾದ ತಪ್ಪುಗಳು ನಾನು ನಾಳೆ ಮನೆಗೆ ಬಂದೆ ಅಂತ ವಾಕ್ಯವನ್ನು ಹೇಳಿದರೆ ಅದು ರಾಚನಿಕವಾಗಿ ತಪ್ಪು ನಾಳೆ ಬಂದೆ ಅಂತ ಹೇಳಬಾರ್ದು ನಿನ್ನೆ ಬಂದೆ ಅಂತ ಹೇಳ್ಬೋದು ನಾಳೆ ಬರುತ್ತೇನೆ ಅಂತ ಹೇಳಬೇಕು ಅದಕ್ಕೊಂದು ವ್ಯಾಕರಣ ಇದೆ ಅನುಗುಣವಾಗಿ ಇರಬೇಕು ಈ ತಪ್ಪು ಇನ್ನೊಂದು ಬಗೆಯ ತಪ್ಪೇನು ಅಂತಂದರೆ ನಾನು ಡೊನಾಲ್ಡ್ ಟ್ರಂಪ್ ಟ್ರಂಪ್ ಅವ್ರ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಇದರಲ್ಲಿ ಭಾಷೆಯ ರಚನೆಯ ದೃಷ್ಟಿಯಿಂದ ತಪ್ಪಿಲ್ಲ ಘಟನೆ ಸುಳ್ಳಿರ್ಬೋದು ನಾನು ಬೆಳಗ್ಗೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ ಸಂಗತಿ ಸುಳ್ಳಿರ್ಬೋದು ಆದರೆ ಈ ತಪ್ಪು ವಾಕ್ಯ ಅಲ್ಲ ಇದು ಸುಳ್ಳು ವಾಕ್ಯ ಅಷ್ಟೆ ಭಾಷೆ ಸ ಸ್ವತಃ ಆದ ರಚನೆಯಲ್ಲೇ ರಾಚನಿಕವಾಗಿ ಸುಳ್ಳು ಹೇಳೋದಕ್ಕೆ ಅವಕಾಶವನ್ನು ಕೊಡುತ್ತೆ ಯಾಕೆ ನಾನು ಆಗಲೇ ಹೇಳಿದಾಗೆ ಸಂವಾದಿತ್ವ ಇರೋದಿಲ್ಲ ನಾನು ಆಡುವ ಮಾತಿಗೆ ಲೋಕದಲ್ಲಿ ಒಂದು ಈಕ್ವಲೆನ್ಸ್ ಇರಬೇಕು ಅನ್ನೋ ನಿಯಮ ಇಲ್ಲ ಅದಕ್ಕೆ ನಾನು ಸ್ವರ್ಗ ನರ್ಗಗಳನ್ನು ಕುರಿತು ಮಾತಾಡಬಲ್ಲೆ ನಾನು ಲಂಡನ್ನಲ್ಲಿ ಇದ್ದಾಗ ಏನಾಯಿತು ಅಂತ ಮಾತಾಡಬಲ್ಲೆ ಲಂಡನ್ಗೆ ಹೋಗದೆ ಕೂಡ ಮಾತಾಡಬಲ್ಲೆ ಅಥವಾ ನಾನು ಇನ್ನೂರು ವರ್ಷದ ಹಿಂದೆ ಏನಾಯಿತು ಅನ್ನೋದನ್ನು ಕೂಡ ಕಲ್ಪಿಸ್ಕೊಂಡು ಮಾತಾಡಬಲ್ಲೆ ಅದೇ ರೀತಿ ಸಮಸ್ಯೆ ಬರ್ತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತಾಡ್ತಾ ಇರುವಾಗ ಸಾಮಾನ್ಯವಾಗಿ ಕನ್ನಡ ಚಿಂತಕರುಗಳೇನು ಹೇಳ್ತಾರೆ ಅಂದರೆ ಕನ್ನಡ ಬಳಸುವವರು ಅದು ಶುದ್ಧ ಕನ್ನಡದ ಪ್ರತಿಪಾದಕರೇನು ಹೇಳ್ತಾರೆ ಅಂದರೆ ಮಿಕ್ಸಡ್ ಭಾಷೆಯನ್ನು ಬಳಸ್ತಾರೆ ಚೌಚೌ ಭಾಷೆಯನ್ನು ಬಳಸ್ತಾರೆ ಅಂದರೆ ಕನ್ನಡ ಮಾತಾಡ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ತಮಿಳು ಪದಗಳನ್ನು ಅಥವಾ ತೆಲುಗು ಪದಗಳನ್ನು ಇಂಗ್ಲೀಷ್ ಪದಗಳನ್ನು ಬೆರೆಸ್ಕೊಂಡು ಮಾತಾಡ್ತಾರೆ ಅದರಿಂದ ಇದು ಒಂದು ಮಿಶ್ರ ಭಾಷೆ ಅದರಿಂದ ಮಿಶ್ರ ಭಾಷೆಯನ್ನು ಬಳಸಬಾರ್ದು ಅಂತ ನಾವು ಬಟ್ ವಾಸ್ತವ ಗಮನಿಸಿದ್ರೆ ಮಿಶ್ರ ಭಾಷೆ ಅಂತ ನೀವೇನು ಹೇಳ್ತೀರಿ ನಾವೇನು ಹೇಳ್ತೀವಿ ಅದು ವಾಸ್ತವ ಮಿಶ್ರ ಭಾಷೆ ಇರೋದು ಆಗಿರೋದಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಬೇಕಷ್ಟೆ ನೀವೊಂದು ವಾಕ್ಯವನ್ನು ಮಾತಾಡ್ತಾ ಇರುವಾಗ ಆ ವಾಕ್ಯದ ಒಳಗಡೆಗೆ ಇಂಗ್ಲೀಷ್ ಪದಗಳು ಬಂದಿವೆ ಅಂತಂದರೆ ಇಂಗ್ಲೀಷ್ ಮತ್ತು ಕನ್ನಡಗಳು ಬೆರಕೆಯಾಗಿರೋದಿಲ್ಲ ವಾಕ್ಯದ ರಚನೆ ಸಂಪೂರ್ಣವಾಗಿ ಕನ್ನಡವೇ ಆಗಿರ್ತದೆ ಅದನ್ನು ನಿಯಂತ್ರಿಸ್ತಕ್ಕಂಥ ನಿಯಮಗಳೇನಿರ್ತವೆ ಅದು ಕನ್ನಡವೇ ಆಗಿರ್ತದೆ ಆ ಕೆಲವು ಖಾಲಿ ಜಾಗಗಳಲ್ಲಿ ನಾನು ಈ ಕನ್ನಡ ಪದದ ಬದಲು ಇಂಗ್ಲೀಷ್ ಪದಗಳನ್ನು ಬೆರೆಸಿರ್ಬೋದು ಯಾಕೆ ಇಂಗ್ಲೀಷ್ ಪದಗಳನ್ನು ಬೆರೆಸ್ತೀನಿ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಈಗ ಟೈಮ್ ಎಷ್ಟಾಯಿತು ಅಂತ ನಾನು ಕೇಳ್ತೀನಿ ನಾನು ಯಾಕೆ ಟೈಮ್ ಅನ್ನೋ ಪದವನ್ನು ಬಳಸಿದೆ ಅಂತ ಅನ್ನೋದು ಕಾರಣಗಳು ಬೇರೆ ಇರ್ತದೆ ಬಟ್ ನಾನು ನನಗೆ ಟೈಮ್ ಎಷ್ಟಾಯಿತು ಅಂತ ಅನ್ನೋ ವಾಕ್ಯ ಇದೆಯಲ್ಲ ವಾಕ್ಯದ ಹಿಂದೆ ಇರುವ ನಿಯಮ ಮಾತ್ರ ಕನ್ನಡದೇನೆ ಸೊ ನಾನು ಕನ್ನಡವನ್ನು ಮಾತಾಡೋಕ್ಕೆ ಶುರು ಮಾಡ್ತಾ ಇರುವಾಗ ಕನ್ನಡದ ವಾಕ್ಯ ರಚನಾ ನಿಯಮಗಳನ್ನು ಸರಿಸ್ತಾ ಇರುವಾಗ ಅದರಲ್ಲಿ ಪದಗಳನ್ನು ನಾನು ಬೇರೆ ಬೇರೆ ತಗೊಂಬಂದು ಸೇರಿಸಿದರೆ ಅದು ಅಶುದ್ಧ ಭಾಷೆ ಆಗೋದಿಲ್ಲ ಮತ್ತು ಹಾಗೆ ಬೆರೆಸೋದಕ್ಕೆ ಕಾರಣಗಳು ಸಾಮಾಜಿಕವಾಗಿರ್ತವೆ ನಾನು ಆಗಲೇ ಹೇಳಿದಾಗೆ ಅದು ಪ್ರೆಸ್ಟೀಜ್ ಇರ್ಬೋದು ಅಥವಾ ನಾನು ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಕಾರಣ ಆಗಿರ್ಬೋದು ಯಾಕೆಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಭಾಳ ಫಾರ್ಮಲ್ ಆಗಿ ಮಾತಾಡ್ತಾ ಇರುವಾಗ ನಾನು ನನ್ನ ಒಳನುಡಿ ಕನ್ನಡದ ಒಳನುಡಿಯಲ್ಲಿರುವ ಯಾವುದೋ ಒಂದು ಪದವನ್ನು ಬಳಸೋದಕ್ಕೆ ಆಗದೇ ಇರ್ಬೋದು ಅದರ ಬದಲು ಹೆಚ್ಚು ಜನರಲೈಸ್ ಆಗಿರುವ ಅಥವಾ ಸ್ಟ್ಯಾಂಡರ್ಡೈಝ್ ಆಗಿರ್ತಕ್ಕಂಥ ಪದವನ್ನು ತೊಗೊಂಡ್ಬರ್ಬೋದು ಇಂಗ್ಲೀಷ್ ಭಾಷೆಯ ಪದಗಳನ್ನು ನಾನು ಬಳಸೋದಕ್ಕೆ ಪ್ರಯತ್ನ ಪಡೋ ಅದಕ್ಕೆ ಕಾರಣಗಳು ಸಾಮಾಜಿಕವಾಗಿರ್ತವೆ ಬಟ್ ಅದು ತಪ್ಪು ಭಾಷಾ ಬಳಕೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನಾನು ಆಗಲೇ ಹೇಳಿದಾಗೆ ಇದು ಮನುಷ್ಯನ ಮೆದುಳಿನಲ್ಲಿ ರೂಪುಗೊಳ್ಳುವ ಕಾನ್ಸೆಪ್ಟ್ನ ಫಾರ್ಮೇಷನ ಲೋಕ ಇದೆಯಲ್ಲ ಅದು ತಪ್ಪುಗಳನ್ನು ಕ್ರಿಯೇಟ್ ಮಾಡೋದಿಲ್ಲ ಯಾವಾಗಲೂ ಅದು ವಾಸ್ತವಕ್ಕೆ ಹೇಗಿರಬೇಕೋ ಹಾಗೇ ಇರ್ತದೆ ಎಕ್ಸ್ಟ್ರಲೈಸೇಷನ್ ಮಾಡುವಾಗ ಅದು ಹೊರಗಡೆ ಹಾಕ್ತಾ ಇರೋ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಕಲ್ತಿದೆ ಕಲ್ತಿರಲೇಬೇಕು ಅಂತೇನಿಲ್ಲ ಈಗ ಹಳ್ಳಿಯಲ್ಲಿರ್ತಕ್ಕಂಥ ಯಾರೋ ವ್ಯಕ್ತಿ ಕನ್ನಡ ಮಾತಾಡ್ತಾ ಇರಬೇಕಾದಾಗ ಹಲವಾರು ಇಂಗ್ಲೀಷ್ ಪದಗಳನ್ನು ಅದರಲ್ಲಿ ಸೇರಿಸ್ಬೋದು ಅದರ ಅರ್ಥ ಅವ್ರು ಇಂಗ್ಲೀಷ್ ಕಲ್ತಿದ್ದಾರೆ ಅಂತಲ್ಲ ಆ ಪದಗಳು ಅವರ ಒಳಗಡೆ ಪದಕೋಶದ ಒಳಗಡೆಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತವೆ ಈಗ ನೀವು ಸ್ಟ್ರೈಟಾಗಿ ಹೋಗ್ಬಿಟ್ಟು ಲೆಫ್ಟ್ ತಿರ್ಕೊಂಡ್ರೆ ಅಲ್ಲಿ ಒಂದು ಟವರ್ ಕಾಣಿಸುತ್ತೆ ಅಂತ ಹೇಳ್ದು ಇಟ್ಕೊಳ್ಳೋಣ ಹಾಗೆ ಮೂರು ಪದಗಳನ್ನು ಬಳಸಿದ ಒಬ್ಬ ವ್ಯಕ್ತಿಗೆ ಇಂಗ್ಲೀಷ್ ಭಾಷೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ಆ ಪದಗಳು ಇಂಗ್ಲೀಷ್ನೂ ಕೂಡ ಗೊತ್ತಿಲ್ಲದೆ ಇರ್ಬೋದು ಅಂದರೆ ದ್ವಿಭಾಷಿಕನೇ ಆಗಿರಬೇಕು ಅಂತ ಏನೇನು ಈ ಥರ ಮಕ್ಕೆಗಳ ಮಾತಾಡ್ತಾ ಇರಬೇಕಾದಾಗ ಇದೊಂದು ಸಹಜವಾದ ಪ್ರಕ್ರಿಯೆ ಭಾಷೆಯ ಬಳಕೆಯಲ್ಲಿ ಕಾಣ್ತಕ್ಕಂಥ ಸಹಜವಾದ ಪ್ರಕ್ರಿಯೆ ನಾವು ಸಾಮಾನ್ಯವಾಗಿ ಇದನ್ನು ತಪ್ಪು ಅಥವಾ ಅಶುದ್ಧ ಭಾಷಾ ಬಳಕೆ ಅಂತ ಹೇಳ್ತೀವಿ ಅಲ್ಲ ಅಂತ ನನ್ನ ನಿಲ್ಲುವುದು ಆದರೆ ಭಾಳ ಇಂಪಾರ್ಟೆಂಟ್ ಆದ ಸಂಗತಿ ಒಂದು ಮುಂದಿನ ದಶಕಗಳಲ್ಲಿ ಹೇಳಿದೇನು ಅಂತಂದರೆ ಚಾಮ್ಸ್ಕಿ ಈ ನುಡಿ ಅನ್ನುವ ಒಂದು ಸಾಮರ್ಥ್ಯ ಅದು ಭಾಷೆ ಅನ್ನೋ ಸಾಮರ್ಥ್ಯ ಮನುಷ್ಯರಲ್ಲಿ ಇರ್ತದೆ ಅಂತಂದರೆ ಅದು ವಾಸ್ತವವಾಗಿ ನಾವು ತಿಳ್ಕೊಂಡಾಗೆ ಅದು ಕಮ್ಯುನಿಕೇಷನ್ಗು ಇರ್ತಕ್ಕಂಥ ಸಾಧನ ಅಲ್ಲ ನಾವು ಭಾಳ ಸಂದರ್ಭದಲ್ಲಿ ಭಾಷೆಯನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಭಾಷೆ ಅನ್ನೋದು ಒಂದು ಸಾಮಾಜಿಕವಾಗಿ ಒಬ್ಬ ತಮ್ಮ ಅಭಿಪ್ರಾಯಗಳನ್ನು ಇನ್ನೊಬ್ರಿಗೆ ಹೇಳೋದಕ್ಕೋಸ್ಕರ ಇರುವ ಒಂದು ಸಾಧನ ಟು ಎಕ್ಸ್ಪ್ರೆಸ್ ದೆಮ್ ಸೆಲ್ಸ್ ಅಂತ ಹೇಳ್ತೀವಿ ಬಟ್ ವಾಸ್ತವವಾಗಿ ನೋಡಿದರೆ ಆ ಎಕ್ಸ್ಪ್ರೆಷನ್ ಅಥವಾ ಎಕ್ಸ್ಟರ್ನಲೈಸೇಷನ್ ಅಂತಕ್ಕಂಥದ್ದು ಭಾಷೆಯ ಒಂದು ಸೆಕೆಂಡ್ರಿ ಕೆಲಸ ಅಷ್ಟೇ ಯಾಕೆಂದ್ರೆ ನಾವು ಸುಮ್ಮನೆ ಕೂತಿರುವಾಗಲೂ ಕೂಡ ನಮ್ಮ ಮೆದುಳು ಯೋಚನೆ ಮಾಡ್ತಾ ಇರ್ತದೆ ಯೋಚನೆ ಮಾಡೋದು ಅಂತಂದರೆ ಯೋಚನೆ ಮಾಡೋದು ಅಂದರೆ ಏನು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಹೇಗೆ ಬರ್ತವೆ ಆಲೋಚನೆಗಳು ಬರೋದಕ್ಕೆ ಬಂದದ್ದು ಯಾವ ರೂಪದಲ್ಲಿರ್ತವೆ ಇದ್ರ ಬಗ್ಗೆ ಸಂಶೋಧನೆಗಳನ್ನ ಮಾಡಿ ನೋಡಿದಾಗ ಮನುಷ್ಯರು ಆಡಿದ ವಾಕ್ಯಗಳು ಆಡಬಹುದಾದ ವಾಕ್ಯಗಳೇನಿರ್ತವೆ ಅದಕ್ಕಿಂತ ಹೆಚ್ಚು ಪ್ರಮಾಣದ ವಾಕ್ಯಗಳನ್ನು ಅವ್ರ ಮನಸ್ಸಿನಲ್ಲಿ ರೂಪಿಸ್ತಾ ಇರ್ತಾರೆ ರೂಪಿಸ್ಕೊಳ್ತಾ ಇರ್ತಾರೆ ಸೊ ನಾವು ಸುಮ್ಮನೆ ಇದ್ದಾಗಲೂ ಕೂಡ ಭಾಷೆ ಅನ್ನೋ ಒಂದು ಸಾಮರ್ಥ್ಯ ಬಳಕೆ ಆಗ್ತಾ ಇರ್ತದೆ ಹಾಗಾದ್ರೆ ಆ ಸಾಮರ್ಥ್ಯದ ಲಕ್ಷಣಗಳೇನು ಅದನ್ನು ಆತ ಕಾನ್ಸೆಪ್ಚುವಲ್ ಫಾರ್ಮೇಷನ್ ಅಥವಾ ಲ್ಯಾಂಗ್ವೇಜ್ ಆಫ್ ಥಾಟ್ ಅಂತ ಹೇಳ್ತಾರೆ ಈ ಲ್ಯಾಂಗ್ವೇಜ್ ಆಫ್ ಥಾಟ್ ಅಂತ ಅನ್ನೋದು ನಾವು ಯಾವುದನ್ನ ಲ್ಯಾಂಗ್ವೇಜ್ ಅಥವಾ ಎಕ್ಸ್ಟ್ರನೈಜೇಷನ್ ಮಾತಾಡ್ತೀವಿ ಅಥವಾ ಬರಿತೀವಿ ಅದೇ ರೀತಿ ಹೊರಬರಬೇಕು ಅಂತೇನಿಲ್ಲ ಅದು ಮೂಕರಲ್ಲಿ ಸನ್ನಿಯಾಗಿ ಬರ್ಬೋದು ಅಥವಾ ಇನ್ಯಾರೋ ಒಬ್ರಲ್ಲಿ ಒಂದು ಪೇಂಟಿಂಗ್ ಆಗಿ ಬರ್ಬೋದು ಇನ್ಯಾರೋ ಒಬ್ರಲ್ಲಿ ಒಂದು ಹಾಡಾಗಿ ಬರ್ಬೋದು ಆರ್ ಸೋ ಮೆನಿ ಅದರ್ ಚಾನಲ್ಸ್ ಥ್ರೂ ವಿಚ್ ಇಟ್ ಕುಡ್ ಬಿ ಎಕ್ಸ್ಟರ್ನಲೈಸ್ಡ್ ಆದರೆ ಅದಕ್ಕೆ ಮೂಲ ಸಾಮಗ್ರಿ ಅಂತಕ್ಕಂಥದ್ದು ಮನುಷ್ಯನ ಮೆದುಳದಲ್ಲಿ ನಿರಂತರವಾಗಿ ರೂಪುಗೊಳ್ತಾ ಇರ್ತದೆ ಇದು ಸಾಧ್ಯವಾಗಿದ್ದು ಹೇಗೆ ಅನ್ನೋದು ಚಾಮ್ಸ್ಕಿಯನ್ನು ಬಹಳ ಕಾಡಿಸಿದ ಸಮಸ್ಯೆ ಅಂದರೆ ಅವನು ತ್ರೀ ಫ್ಯಾಕ್ಟರ್ಸ್ ವಿಚ್ ಕಂಟ್ರೋಲ್ ದ ಲ್ಯಾಂಗ್ವೇಜ್ ಡಿಸೈನ್ ಅನ್ನುವಂಥ ಎರಡು ಸಾವಿರದ ಐದರ ಲೇಖನದಲ್ಲಿ ಇದರ ಬಗ್ಗೆ ಕೆಲವು ಸಂಗತಿಗಳನ್ನ ಹೇಳ್ತೀವಿ ಒಂದು ಯು ಜಿ ಎರಡನೇದು ಲ್ಯಾಡು ಮೂರನೇ ಒಂದು ಅಂಶ ಇದೆ ಅದು ಲ್ಯಾಂಗ್ವೇಜ್ಗೂ ಅದಕ್ಕೂ ಸಂಬಂಧ ಇಲ್ಲ ಆ ಮೂರನೇ ಅಂಶವೇ ಈ ಕಾನ್ಸೆಪ್ಟ್ ಫಾರ್ಮ್ ಮಾಡ್ತಕ್ಕಂಥದ್ದು ಅಂದರೆ ಲೋಕದಿಂದ ದೊರೆತ ಅನುಭವಗಳನ್ನು ಅಥವಾ ಲೋಕದಿಂದ ಪಡೆದುಕೊಂಡಂತಹ ಎಕ್ಸ್ಪೀರಿಯೆನ್ಸ್ಗಳು ಸೆನ್ಸಾರಿ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅಥವಾ ನೆನಪುಗಳಿರ್ಬೋದು ಏನಾದರೂ ಇರ್ಬೋದು ಅವುಗಳ ನೆರವಿನಿಂದಾಗಿ ಒಂದು ಪರಿಕಲ್ಪನೆಯನ್ನು ರೂಪಿಸ್ಕೊಳ್ತಕ್ಕಂಥದ್ದು ಈ ಪರಿಕಲ್ಪನೆಯನ್ನು ರೂಪಿಸ್ಕೊಳ್ಳುವ ಸಂದರ್ಭವನ್ನು ಕುರಿತು ಚಾಮ್ಸ್ಕಿ ಹೇಳಿದಂಥ ಕೆಲವು ಸಂಗತಿಗಳನ್ನು ಭಾಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಬೇಕು ನಾವು ನಾವು ಸಾಮಾನ್ಯವಾಗಿ ಏನು ಕೇಳ್ತೀವಿ ಅಂತಂದರೆ ನಾವು ಮನಸ್ಸಿನಲ್ಲಿ ಒಂದು ಪದವನ್ನು ಅಥವಾ ಒಂದು ಕಾನ್ಸೆಪ್ಟನ್ನ ರೂಪಿಸ್ಕೊಂಡಿದ್ದರೆ ಆ ಕಾನ್ಸೆಪ್ಟಿಗೆ ಹೊರಲೋಕದಲ್ಲಿ ಒಂದು ಸಂವಾದಿಯಾದ ಈಕ್ವಲೆಂಟ್ ಆದ ಒಂದು ಸಂಗತಿ ಇರ್ತದೆ ಅಂತ ಅಂದ್ಕೊಳಿ ಬಟ್ ವಾಸ್ತವವಾಗಿ ಇರೋದಿಲ್ಲ ಈ ಫಾರ್ ಎಕ್ಸಾಂಪಲ್ ನೀವೊಂದು ಕಂಪ್ಯೂಟರ್ನ ಅದು ಟಿ ವಿ ಸ್ಕ್ರೀನ್ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಟಿ ವಿ ಸ್ಕ್ರೀನ್ನಲ್ಲಿ ನಿಮಗೆ ನಿರಂತರವಾಗಿ ಚಿತ್ರಗಳು ಕಾಣ್ತಾ ಇರ್ತವೆ ನೀವು ಮನಸ್ಸಿನಲ್ಲಿ ಕೆಲವು ಬಿಂಬಗಳು ರೂಪುಗೊಳ್ತಾ ಇರ್ತವೆ ಬಟ್ ವಾಸ್ತವವಾಗಿ ಬಿಂಬ ಟಿ ವಿ ಸ್ಕ್ರೀನಲ್ಲಿ ಇರ್ತದ ಅಂತಂದರೆ ಇರೋದಿಲ್ಲ ಏಕೆ ಟಿ ವಿ ಸ್ಕ್ರೀನಲ್ಲಿ ನಿರಂತರವಾಗಿ ಚಲಿಸ್ತಾ ಇರ್ತಕ್ಕಂಥ ಚುಕ್ಕೆಗಳಿರ್ತವೆ ಹೊರತು ಬಿಂಬ ಅನ್ನೋದು ರೂಪುಗೊಳ್ಳೋದೇ ಇಲ್ಲ ಬಿಂಬ ಅನ್ನೋದು ರೂಪುಗೊಳ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿ ಅಷ್ಟೇ ಅಂದರೆ ಒಂದು ಪ್ರತಿಯಾಗಿರ್ತಕ್ಕಂಥ ಒಂದು ಲೋಕದಲ್ಲಿ ನಮ್ಮ ಮನಸ್ಸಿನಲ್ಲಿ ರೂಪುಗೊಂಡ ಅನುಭವಕ್ಕೆ ಸಂವಾದಿಯಾಗಿರ್ತಕ್ಕಂಥ ಒಂದು ಸಂಗತಿ ಲೋಕದಲ್ಲಿ ಇರ್ತದೆ ಅದು ನಾವು ತಿಳ್ಕೊಳ್ತೀವಲ್ಲ ಅಂದರೆ ಅದೇ ಭಾಷೆಯಾಗಿರ್ತದೆ ಅಂತ ತಿಳ್ಕೊಂಡಿರ್ತೀವಲ್ಲ ಅದು ಸಂಪೂರ್ಣವಾಗಿ ಸರಿಯಲ್ಲ ಉದಾಹರಣೆಗೆ ಕೆಲವರು ಪ್ರಶ್ನೆ ಕೇಳ್ಬೋದು ಈಗ ಮನೆ ಅಂತ ಒಂದು ಪದ ಹೇಳ್ತೇನೆ ಮನೆ ಅಂದರೆ ಲೋಕದಲ್ಲಿ ಮನೆ ಇರೋದಿಲ್ವೋ ಆದರೆ ಮುಖ್ಯವಾದ ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ಮನೆ ಅದು ಅದು ತಲೆ ಅಂತ ಹೇಳ್ತಿದ್ದಿಟ್ಕೊಳ್ಳೋಣ ತಲೆ ಅನ್ನೋದಕ್ಕೆ ನನ್ನ ಮನಸ್ಸು ಯಾ ಎಷ್ಟು ಅರ್ಥಗಳನ್ನು ನಾನು ನುಡಿಗೆ ಕೊಡಬಲ್ಲದು ಅದಕ್ಕೆ ಸಂವಾದಿಯಾದಂಥದ್ದು ಇರೋದಿಲ್ಲ ಉದಾಹರಣೆಗೆ ತಲೆ ಅಂದರೆ ಅದು ಮನುಷ್ಯರ ತಲೆನ ಪ್ರಾಣಿಯ ತಲೆನಾ ಅಥವಾ ತಲೆ ಅಂತ ಅನ್ನೋದು ಹಿರಿಯ ಅನ್ನೋ ಅರ್ಥನ ತಲೆ ಅಂತಂದರೆ ಅದು ಬುದ್ಧಿ ಅನ್ನೋ ಅರ್ಥದಲ್ಲ ಸೊ ತಲೆ ಅಂತ ಅನ್ನೋದಕ್ಕೆ ಏನೆಲ್ಲ ಕಾನ್ಸೆಪ್ಟ್ ಫಾರ್ಮೇಷನ್ ಆಗಿರ್ತದೆ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥದ್ದು ಲೋಕದಲ್ಲಿ ಇರಲೇಬೇಕು ಅಂತಿಲ್ಲ ಇರೋದೇ ಇಲ್ಲದೇನೂ ಇರಬಹುದು ಅಂದರೆ ಅದೊಂದು ಸ್ವತಂತ್ರವಾದ ಲೋಕ ಜಗತ್ತಿನಾದ್ಯಂತ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಇದ್ದ ಇರುವ ಅಥವಾ ಇದ್ದ ಎಲ್ಲ ಮನುಷ್ಯರ ಮೆದುಳಿನಲ್ಲೂ ಕೂಡ ಭಾಷೆ ಎನ್ನುವ ಸಾಮರ್ಥ್ಯ ಅದೇ ಪ್ರಮಾಣದಲ್ಲಿತ್ತು